ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರುಪಾಕ್ಷ ಸೋ ಇವತ್ತಿನ ಒಂದು ಉದ್ಯೋಗವಾರ್ತೆ ವಿಡಿಯೋದಲ್ಲಿ ಏನು ಮಾಡ್ತಿದ್ವಿ ಅಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ನೋಡಿರಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಏನಾಗಿದೆ ಅಪ್ಪ ಅಂದರೆ ಅತಿಥಿ ಉಪನ್ಯಾಸಕರಿಗೆ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಏನು ಸುತ್ತೋಲದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ನೋಡಿರಿ ಸರ್ಕಾರಿ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಆಮೇಲೆ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನಪ್ಪ ಅಂದರೆ ನಿಮಗೆ ಈ ಸರ್ಕಾರಿ ಉತ್ ಕಾಲೇಜುಗಳಲ್ಲಿ ಏನು ಅತಿಥಿ ಉಪನ್ಯಾಸಕರು ಇರ್ತಿದ್ರಲ್ಲ ನಿಮಗೆ ಪ್ರತಿ ಸರಿ ಎಷ್ಟು ಅಂದ್ರೆ ಗರಿಷ್ಠ ಎಂಟರಿಂದ ಹತ್ತು ಗಂಟೆಗಳನ್ನ ಕೊಡ್ತಿದ್ರು ಆದರೆ ಈಗ ಏನು ಮಾಡಿದ್ದಾರೆ ಅಂದರೆ ಅದನ್ನು ಚೇಂಜ್ ಮಾಡಿಬಿಟ್ಟು ಹದಿನೈದು ಗಂಟೆ ಕಾರ್ಯಭಾರವನ್ನು ನಿಮಗೆ ನೀಡ್ತಿದ್ದಾರೆ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಗೌರವಧನವನ್ನು ಕೂಡ ಇಲ್ಲಿ ಹೆಚ್ಚಿಸಿದ್ದಾರೆ ಸೊ ನೋಡಿರಿ ನೆಕ್ಸ್ಟ್ ಏನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆನ್ಲೈನ್ ಮೂಲಕ ಅರ್ಜಿ ಅತಿಥಿ ಉಪನ್ಯಾಸಕರಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಇಲಾಖೆಯ ಅಂತರ್ಜಾಲತನ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಡಿ ಸಿ ಇ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಸೊ ಈ ಹುದ್ದೆಗೆ ಯಾವ ಥರ ಅರ್ಜಿ ಸಲ್ಲಿಸ್ತೀರಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಡಿ ಸಿ ಇ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅದು ಕೂಡ ಯಾವತ್ತಿಂದ ಅಂದರೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅತಿಥಿ ಉಪನ್ಯಾಸಕರು ಅರ್ಜಿಯಲ್ಲಿ ನೀಡಿರುವ ವಿದ್ಯಾರ್ಥಿ ಮತ್ತು ಸೇವಾ ವಿವರಗಳ ಆಧಾರದ ಮೇಲೆ ಈ ಸುತ್ತೋಲೆಯಲ್ಲಿ ತಿಳಿಸಿರುವ ಕೆಲಕಂಡ ಮಾನದಂಡಗಳ ಮಾನದಂಡಗಳನ್ವಯ ಕಾಲೇಜುಗಳಲ್ಲಿ ವಿಷಯವಾರು ಲಭ್ಯವಿರುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗ ಅಗತ್ಯವಿರುವ ಅರ್ಹ ಅಭ್ಯರ್ಥಿಗಳ ರಾಜ್ಯವ್ಯಾಪಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ ಸೊ ನೋಡ್ರಿ ಈ ಸುತ್ತೋಲೆಯಲ್ಲಿರುವಂತೆ ಏನಂದ್ರೆ ಒಂದು ರಿಕ್ರೂಟ್ಮೆಂಟ್ ಮೆಥಡ್ ಕೊಟ್ಟಿದ್ದಾರೆ ಆ ಮೆಥಡ್ ಪ್ರಕಾರ ನಿಮ್ಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತೇಳಿ ಅದನ್ನೊಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡು ನಿಮಗೆ ರಿಕ್ರೂಟ್ಮೆಂಟನ್ನು ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ನಿಮಗೆ ರಿಕ್ರೂಟ್ಮೆಂಟ್ ಯಾವ ಥರ ಇರುತ್ತೆ ಇಲ್ಲಿ ಎಕ್ಸಾಮಿನೇಷನ್ ಏನಿರಲ್ಲ ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಯಾವುದಕ್ಕೆ ಎಷ್ಟು ಅಂಕಗಳು ಅಂತ ಕೊಟ್ಟಿದ್ದಾರೆ ನೋಡಿರಿ ವಿದ್ಯಾರ್ಹತೆ ವಿದ್ಯಾರಹಥಿ ಮೇಲೆ ನಿಮಗೆ ಎಷ್ಟು ಅಂಕಗಳಂದರೆ ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಸೊ ನೀವೇನು ಎರಡು ವರ್ಷ ಸ್ನಾತಕೋತ್ತರ ಪದವಿ ಮಾಡಿರ್ತಿರಲ್ಲ ಅಲ್ಲಿ ಎಷ್ಟು ಅಂಕಗಳನ್ನು ತೊಗೊತಿರಲ್ಲ ಅದ್ರ ಮೇಲೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರಂದರೆ ಇಪ್ಪತ್ತೈದು ಅಂಕಗಳನ್ನ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ನೀವೇನಾದರೂ ಹೆಚ್ಚುವರಿ ವಿದ್ಯಾರ್ಥಿ ಮಾಡಿದರೆ ಅದಕ್ಕೂ ಕೂಡ ಇಲ್ಲಿ ಅಂಕಗಳಾಗಿದೆ ನೀವೇನಾದರೂ ಪಿ ಎಚ್ ಡಿ ವಿದ್ಯಾರ್ಥಿ ಮಾಡಿದರೆ ನಿಮಗೆ ಹನ್ನೆರಡು ಅಂಕಗಳನ್ನು ಕೊಡ್ತಾರೆ ಆಮೇಲೆ ಎನ್ ಇ ಟಿ ಕೆ ಸೆಟ್ ಮತ್ತು ಎಸ್ ಎಲ್ ಎಸ್ ಎಲ್ ಇ ಟಿ ವಿದ್ಯಾರ್ಥಿ ಪಡೆದಿದ್ದಲ್ಲಿ ನಿಮಗೆ ಒಂಬತ್ತು ಅಂಕನ ಕೊಡ್ತಾರೆ ಅದೇ ಥರನಾಗಿ ಎಮ್ ಫಿಲ್ ವಿದ್ಯಾರ್ಥಿ ಪದ್ಯದಲ್ಲಿ ನಿಮಗೆ ಆರು ಅಂಕಗಳನ್ನು ಕೊಡ್ತಾರೆ ಅದೇ ಥರನಾಗಿ ನಿಮಗೆ ಅನುಭವದ ಆಧಾರ ಮೇಲೆ ಏನಂದ್ರಪ್ಪ ಅಂಕಗಳನ್ನು ಕೊಡ್ತಾರೆ ಸೊ ನೋಡಿರಿ ಅನುಭವ ಆಧಾರದ ಮೇಲೆ ನಿಮಗೆ ನೀವೇನಾದರೂ ಅತಿಥಿ ಉಪನ್ಯಾಸಕರಾಗಿಲ್ಲಿ ಕೆಲಸ ಮಾಡ್ತಿದ್ರೆ ಪ್ರತಿ ವರ್ಷಕ್ಕೆ ನಿಮಗೆ ಮೂರು ಅಂಕಗಳಂತೆ ಹದಿನಾರು ವರ್ಷಕ್ಕೆ ಎಷ್ಟಪ್ಪ ಅಂದರೆ ಗರಿಷ್ಠ ನಲವತ್ತೆಂಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹಾಗಾಗಿ ಈ ರಿಕ್ರೂಟ್ಮೆಂಟ್ ಎಷ್ಟು ಮಾರ್ಕ್ಸಿಗೆ ನಡೆಯುತ್ತೆ ಅಂದರೆ ನೂರು ಮಾರ್ಕ್ಸಿಗೆ ನಡೆಯುತ್ತೆ ನಿಮ್ಮ ವಿದ್ಯಾರ್ಥಿ ಮೇಲೆ ನಿಮ್ಮ ವಿದ್ಯಾರ್ಹತೆ ಮೇಲೆ ನಿಮಗೆ ಇಪ್ಪತ್ತೈದು ಅಂಕ ಇರುತ್ತೆ ಹೆಚ್ಚು ುವರಿ ವಿದ್ಯಾರ್ಥಿ ಮೇಲೆ ನಿಮಗೆ ಇಪ್ಪತ್ತೇಳು ಅಂಕಗಳಿರುತ್ತೆ ಅದೇ ಥರನಾಗಿ ಉಳಿದಂಥ ನಲ್ವತ್ತೆಂಟು ಅಂಕಗಳ ಯಾವುದ್ರ ಮೇಲೆ ಇರುತ್ತಪ್ಪ ಅಂದರೆ ಅನುಭವದ ಮೇಲೆ ಆಗಿರುತ್ತೆ ಹಾಗಾಗಿ ನೂರು ಮಾರ್ಕ್ಸ್ಗೆ ನಿಮಗೆ ಈ ಪ ರಿಕ್ರೂಟ್ಮೆಂಟನ್ನು ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ಯಾರು ಪೆರಿಟಸ್ ಆಗಿ ಬರ್ತಾರಲ್ಲ ಅವರಿಗೆ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಜೊತೆಗೆ ನೋಡಿರಿ ಅರ್ಜಿ ಸಲ್ಲಿಸುವ ಅತಿಥಿ ಉಪನ್ಯಾಸಕರು ಅವರು ಕಾರ್ಯನಿರ್ವಹಿಸಲು ಇಚ್ಛಿಸುವ ಹತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಸೊ ಯಾರ್ಯಾರು ಅರ್ಜಿ ಸಲ್ಲಿಸಲು ಇಚ್ಛೆ ಪಡ್ತಿರಲ್ಲ ಅವ್ರೇನು ಮಾಡ್ಕೋಬೇಕಪ್ಪ ಅಂದರೆ ಹತ್ತು ಯಾವ್ಯಾವ ಕಾಲೇಜುಗಳಲ್ಲಿ ನೀವು ಅರ್ಜಿಯನ್ನು ಅಂದರೆ ಯಾವ್ಯಾವ ಕಾಲೇಜುಗಳಲ್ಲಿ ನೀವು ಉಪನ್ಯಾಸ ಮಾಡಬೇಕಂತ ಬಯಸ್ತಿರಲ್ಲ ಅಂಥವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡಿರುವ ಹತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಅವರಿಗೆ ಅವಕಾಶ ಲಭ್ಯವಾದಲ್ಲಿ ಯಾವ ಕಾಲೇಜಿನ ಕಾರ್ಯಭಾರ ಲಭ್ಯವಿದೆಯೋ ಅಂಥ ಕಾಲೇಜಲ್ಲಿ ಕಾರ್ಯನಿರ್ವಹಿಸಲು ಅದು ಅವಕಾಶ ಕಲ್ಪಿಸಲಾಗದು ಸೊ ನೀವು ಕೊಟ್ಟಂಥ ಹತ್ತು ಕಾಲೇಜುಗಳಲ್ಲಿ ಯಾವ ಕಾಲೇಜಲ್ಲಿ ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ಆ ಕಾಲೇಜಿಗೆ ನಿಮ್ಗೆ ಏನಂದರೆ ಅಲೌಟ್ ಮಾಡ್ತಾರೆ ಅಂತಿಮವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಅವರು ಆಯ್ಕೆ ಮಾಡಿಕೊಂಡಿರುವ ಕಾಲೇಜುಗಳಿಗೆ ಪಟ್ಟಿಯನ್ನು ರವಾನಿಸಲಾಗುತ್ತದೆ ಪ್ರಾಂಶುಪಾಲರು ಅಭ್ಯರ್ಥಿಗಳು ಸರಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಲ್ಲಿಸಿರುವ ವಿವರಗಳಂತೆ ಅವರ ವಿದ್ಯಾರ್ಥಿ ಮತ್ತು ಸೇವಾ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ಕ್ರಮಬದ್ಧವಾಗಿ ಅಭ್ಯರ್ಥಿಗಳನ್ನು ಅತತಿ ಉಪನ್ಯಾಸಕರ ಕರ್ತವ್ಯಕ್ಕೆ ಹಾಜರಿ ಪಡ್ಡಿ ಪಡಿಸಿಕೊಳ್ಳುವುದು ಸೊ ನೋಡಿರಿ ನೀವು ಒಂದ್ಸರಿ ರಿಕ್ರೂಟ್ಮೆಂಟ್ ಆದಮೇಲೆ ನೀವು ಯಾವ ಕಾಲೇಜಿಗೆ ಕೊಟ್ಟಿರ್ತಾರಲ್ಲ ಆ ಕಾಲೇಜಿಗೆ ಅಲೌಟ್ ಮಾ ಅಲೌಟ್ಮೆಂಟ್ ಆದಮೇಲೆ ಆ ಕಾಲೇಜಿನ ಪ್ರಾಂಶುಪಾಲರಿಗೆ ಅವರು ಲಿಸ್ಟನ್ನು ಕಳಿಸ್ತಾರೆ ಅವ್ರೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಸರ್ಟಿಫಿಕೇಟ್ಸ್ ಯಾವುದು ಎಜುಕೇಷನ್ ಸರ್ಟಿಫಿಕೇಟ್ಸು ಆಮೇಲೆ ನಿಮ್ಮ ಅನುಭವ ಪ್ರಮಾಣಪತ್ರ ಇವನ್ನೆಲ್ಲ ಪರಿಶೀಲಿಸಿ ಪರಿಶೀಲನೆ ಮಾಡಿ ನಿಮಗೆ ಕಾರ್ಯ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂದರೆ ನೀವು ಅತಿಥಿ ಉಪನ್ಯಾಸರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸೊ ಇದೇನಪ್ಪ ಅಂದರೆ ರಿಕ್ರೂಟ್ಮೆಂಟು ಜೊತೆಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಅವರ ಆಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಡಿ ಸಿ ಇ ಡಾಟ್ ಕರ್ನಾಟಕ ಡಾಟ್ ಜಿ ಒ ಇನ್ ಇದ್ರ ಮೂಲಕ ನೀವೇನಂದರೆ ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ ಜೊತೆಗೆ ಏನಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಆಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನಂದರೆ ಪಿ ಡಿ ಎಫ್ ತೊಗೋಬೋದು ಇದೇನಪ್ಪ ಅಂದರೆ ಅತಿಥಿ ಉಪನ್ಯಾಸಕರ ಬಗ್ಗೆ ಇದ್ದಂಥ ಮಾಹಿತಿ ಸೊ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು